ಹಾಯ್ ಫ್ರೆಂಡ್ಸ್, ಕನ್ನಡ ವಾಯ್ಸ್ ಯೂಟ್ಯೂಬ್ ಚಾನಲ್ನಿಂದ ನಾನು ನಿಮ್ಮ ಸ್ಟ್ಯಾನ್ಲಿ. ಸ್ನೇಹಿತರೆ, ಇವತ್ತಿನ ವೀಡಿಯೋದಲ್ಲಿ ಪಬ್ಜಿ ಮೊಬೈಲ್ ಇಂಡಿಯಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ನಿಮಗೆ ಸ್ವಲ್ಪ ಕೆಲವೊಂದು ಮಾಹಿತಿ ಕೊಡ್ತೀನಿ. ಬನ್ನಿ, ಮಾಹಿತಿ ಏನು ಮಾಹಿತಿ ಅಂತ ನೀವು ಸಂಪೂರ್ಣವಾಗಿ ತಿಳಿದುಕೊಳ್ಳಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಕನ್ನಡ ವಾಯ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅವ್ರ ಪಕ್ಕ ಇರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೋಬೋದು. ಫ್ರೆಂಡ್ಸ್, ಡಿಸ್ಕ್ರಿಪ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ, ಜಾಯ್ನ್ ಆಗ್ಬೋದು. ಮತ್ತು ಅಬೌಟ್ ಸೆಕ್ಷನ್ಗೆ ಹೋದರೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಇರುತ್ತೆ, ನಿಮ್ಗೆ ಏನಾರು ಡೌಟ್ ಇತ್ತು ಅಂದರೆ ಬಂದು ನೀವು ಚೆಕ್ನ ಮಾಡ್ಕೋಬೋದು. ನನ್ನ ಪ್ರೊಫೈಲ್ಗೆ ಹೋಗಿ ಫಾಲೋ ಮಾಡಿ, ನೀವು ಮೆಸೇಜ್ ಮಾಡಿದ್ರೆ ನಾನು ರಿಪ್ಲೈ ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಮೈನ್ ಟಾಪಿಕ್ಗೆ ಬರೋಣ, ಪಬ್ಜಿ ಮೊಬೈಲ್ ಇಂಡಿಯಾ. ಓಕೆ, ಇದು 18ನೇ ತಾರೀಕು, ತಿಂಗಳು 18ನೇ ತಾರೀಕು ಏನಪ್ಪ ಅಂದರೆ ಫ್ರೀ ರಿಜಿಸ್ಟ್ರೇಷನ್ನ ಬಿಟ್ಟಿದ್ದು ಗೂಗಲ್ ಪ್ಲೇ ಸ್ಟೋರಲ್ಲಿ. ಸರಿ, ಸುಮಾರು 20 ಮಿಲಿಯನ್ನು ಫ್ರೀ ರಿಜಿಸ್ಟ್ರೇಷನ್ಗಳು ಆಗಿದಾವಂತೆ ಅಂತ ಪಬ್ಜಿ ಮೊಬೈಲ್ ಇಂಡಿಯಾ ಅಫಿಷಿಯಲ್ ಯೂಟ್ಯೂಬ್ ಚಾನಲಲ್ಲಿ ಅವರೇ ಹೇಳ್ಕೊಂಡಿದ್ದಾರೆ. ಅವರೇ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ರು, ಸೊ ಹಂಗಾಗಿ ನೋಡಿ ಹೇಳಿದೆ. ಓಕೆ, ಈಗ ಪಬ್ಜಿ ಮೊಬೈಲ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ನಿಮಗೆ ಹೇಳೋದಾದರೆ, ನೀವು ಗೂಗಲಲ್ಲಿ ಕೆಲವೊಬ್ಬರೊಬ್ಬರು ನೋಡಿದ್ದೀರೋ ನೋಡಿಲ್ವೋ ಗೊತ್ತಿಲ್ಲ. ಈಗ ಇಲ್ಲಿ ಸ್ಕ್ರೀನ್ ರೆಕಾರ್ಡಲ್ಲಿ ನೋಡ್ತಾ ಇರ್ಬೋದು, ಸೈಡಿಗೆ ಸ್ಕ್ರೀನ್ ರೆಕಾರ್ಡಲ್ಲಿ ನೋಡಿ, ಗೂಗಲಲ್ಲಿ ಹೋಗಿ ಸರ್ಚ್ ಮಾಡ್ತೀನಿ ವೆನ್ ರಿಲೀಸ್. ವೆನ್ ಪಬ್ಜಿ ವಿಲ್ ಲಾಂಚ್ ಇನ್ ಇಂಡಿಯಾ ಅಂತಾನೆ ಕೊಡ್ತಾ ಇದೀನಿ ಸ್ಟಾರ್ಟಿಂಗು. ಇಲ್ಲಿ ನೀವು ಓಪನ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು June 18 ಅಂತ ಮೈನಾಗಿ ಕಾಣಿಸ್ತಾ ಇದೆ. June 18 June 18 ಪಬ್ಜಿ ಮೊಬೈಲ್ ಇಂಡಿಯಾನ ನಮ್ಮ ಭಾರತ ದೇಶದಲ್ಲಿ ಲಾಂಚ್ನ ಮಾಡ್ತಾ ಇದ್ದಾರೆ ಗೂಗಲ್ ಪ್ಲೇ ಸ್ಟೋರ್ಲಿ ಅಂತ ಕೊಟ್ಟಿದ್ದಾರೆ. ಕ್ರಾಫ್ಟ್ ಆನ್ ಮೇ ಲಾಂಚ್ ಬ್ಯಾಟಲ್ ಗ್ರೌಂಡ್ಸ್ ಮೊಬೈಲ್ ಇಂಡಿಯಾ ಆನ್ June 18. ಆದರೆ ಇದು ಎಕ್ಸ್ಪೆಕ್ಟೆಡ್, ಇನ್ನೂ ಕನ್ಫರ್ಮ್ ಆಗಿ ಅವರು 18ನೇ ತಾರೀಕೇ ರಿಲೀಸ್ ಮಾಡ್ತೀನಿ ಅಂತ ಏನಿಲ್ಲ ಹೇಳಿಲ್ಲ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಕೆಲವೊಂದು ನೀವು ಡಿಫ್ರೆಂಟಾಗಿ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ಅವರು June 18 ಅಂತ ಅದು ನಾರ್ಮಲಿ ಏನಿದೆಯೋ ಅದನ್ನೇ ಕೊಡ್ತಾರೆ. ಆದರೆ ಒಂದೊಂದು ಇದರಲ್ಲಿ ಸ್ಟಾರ್ಟಿಂಗಲ್ಲಿ ಎಕ್ಸ್ಪೆಕ್ಟೆಡ್ ಅಂತ ಇರುತ್ತೆ. ಏನಪ್ಪ ಅಂದರೆ ನಾವು ಲಾಂಚ್ ಮಾಡ್ತೀವಿ ಅಂದರೆ ಮಾಡ್ತೀವಿ ಅವತ್ತೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಟ್ಟು 18ನೇ ತಾರೀಕು ಮಾಡ್ತಾರಲ್ಲ, 18ನೇ ತಾರೀಕು ಮೇಲೆ ಕೂಡ ಆಗ್ಬೋದು, ಇಲ್ಲ ಒಂದೆರಡು ದಿನ ಮುಂಚೆನೂ ಮಾಡಲ್ಲ, ಮೇ ಬಿ 18ನೇ ತಾರೀಕು ಇಲ್ಲ 14ನೇ ತಾರೀಕು ಮೇಲೆ ನಿಮಗೆ ಲಾಂಚ್ ಆಗುತ್ತೆ. ಓಕೆನಾ? ಯಾರ್ಯಾರು ಪ್ರೀ ರಿಜಿಸ್ಟ್ರೇಷನ್ ಆಗಿಲ್ಲ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ನು ಲಾಂಚ್ ಆಗಿದ ತಕ್ಷಣವೇ ಅದು ಆಟೋಮೆಟಿಕ್ಕಾಗಿ ನಿಮಗೆ ಡೌನ್ಲೋಡ್ ಆಗುತ್ತೆ. ಪ್ರೀ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ, ನೀವು ಏನಾರು ಅಪ್ಲಿಕೇಶನ್ನ ಏನಾರು ಪ್ರೀ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ, ನೀವು ಅಪ್ಲಿಕೇಶನ್ ಲಾಂಚ್ ಆಗಿದ ತಕ್ಷಣವೇ ಪಬ್ಜಿ ಮೊಬೈಲ್ ಈಗ ಲಾಂಚ್ ಆಯಿತು ಗೂಗಲ್ ಪ್ಲೇ ಸ್ಟೋರಲ್ಲಿ, ಲಾಂಚ್ ಆಗಿದ ತಕ್ಷಣವೇ ನಿಮಗೆ ಪಟ್ಟಂತ ಅದೇ ಆಟೋಮೆಟಿಕ್ಕಾಗಿ ನೀವು ಡೌನ್ಲೋಡ್ ಮಾಡೋದೇ ಬೇಡ, ಅದೇ ಡೌನ್ಲೋಡ್ ಆಗುತ್ತೆ. ಓಕೆನಾ? ಯಾರ್ಯಾರು ಪ್ರೀ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಮರೀದಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ, ಹೀಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ.